ವಾಸ್ತವ ನ್ಯೂಸ್ಗೆ ಸ್ವಾಗತ. ನಾನು ಸರ್ದಾರ್. ವಿಜಯಪುರದಲ್ಲಿ ರೈತ ಸಂಘಟನೆ ಹಾಗೂ ಹಲವಾರು ಸಂಘಟನೆಗಳಿಂದ ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಸರ್ಕಾರಕ್ಕೆ ತಿದ್ದುಪಡಿ ಬೆಂಕಿಗೆ ಹಾಕಿ ರಾಜ್ಯ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯ ಹಾಗೂ ಕರ್ನಾಟಕ ಬಂದು ಬೆಂಬಲಿಸಿ ಆದಂತ ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ಏನು ರೈತರ ವಿರುದ್ಧವಾದಂಥ ಏನು ಕಾನೂನುಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ, ಅದರ ವಿರುದ್ಧವಾದಂಥ ಒಂದು ಹೋರಾಟ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಇದರ ಪರವಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಸಲ್ಲಿಸಲಾಯಿತು. ಪ್ರತಿ ಹಂತದಲ್ಲಿನೂ ಕೇಂದ್ರದ NDA ಸರ್ಕಾರ ವಿಫಲಗೊಂಡಿದೆ. ಹೀಗಾಗಿ ದೇಶದ ರಕ್ಷಣೆ ಮಾಡೋದರಲ್ಲಿ, ರೈತರ ಹಿತ ಕಾಪಾಡೋದರಲ್ಲಿ, ಯುವಕರಿಗೆ ಉದ್ಯೋಗ ಕೊಡೋದರಲ್ಲಿ, ಬಡತನ ನಿರ್ಮೂಲನೆ ಮಾಡೋದರಲ್ಲಿ ಯಾವುದೇ ಹಂತದಲ್ಲಿನೂ ಕೇಂದ್ರ ಸರ್ಕಾರ ಯಶಸ್ವಿಯಾಗಿಲ್ಲ. ಬರೀ ಕೇವಲ ಏನಪ್ಪ ಅಂದರೆ ಭೂಮಿ ಮೇಗ ಕುಂದರಿಸಿ ಆಕಾಶದ ಕನಸುಗಳನ್ನು ಕಾಣಿಸುವಂಥ ಒಂದು ಭಾವನೆಗಳು ಅಷ್ಟೇ ನಡೆದವು. ಒಬ್ಬ ಪ್ರಧಾನಿ ಈ ದೇಶಕ್ಕೆ ಪ್ರಧಾನಿ ಆದ 6 ವರ್ಷದಿಂದ ಪ್ರತಿ ಹಂತದಲ್ಲಿನೂ ಅವರು ತೆಗೆದುಕೊಂಡಂಥ ಪ್ರತಿಯೊಂದು ನಿರ್ಣಯಗಳು ಏನಾಗ್ಯಪ್ಪ ಅಂದರೆ ವಿಫಲ ಆಗ್ಯಾವ. ಅದು GST ಆಗಿರ್ಬೋದು, ನೋಟ್ ಬ್ಯಾನ್ ಆಗಿರ್ಬೋದು, ಲಾಕ್ಡೌನ್ ಆಗಿರ್ಬೋದು, ಅದಾದಮೇಲೆ ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು, ಅಥವಾ ಈಗ ಕೃಷಿ ಸುಧಾರಣೆ ಇದು ಮಾರುಕಟ್ಟೆ ಕಾನೂನು ಆಗಿರ್ಬೋದು. ಹೀಗಾಗಿ ಈಗ ಸರ್ಕಾರಕ್ಕೆ ಕಾನೂನುಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಯಾರೋ ಅವರಿಗೆ ಕಾನೂನು ಮಾಡೋಂಥ ಯಾರೂ ಮನವಿನೂ ಮಾಡಿಲ್ಲ. ಈಗ ಬೇಕಾಗಿದ್ದೇನಪ್ಪ ಅಂದ್ರೆ ಏನು, ಕೊರೋನಾದಿಂದ ಜನ ತತ್ತರಿಸಿ ಹೋಗ್ಯಾರ, ಯಾವ ಜೀವನ ಬೀದಿಗೆ ಬಂದದ, ಆ ಜೀವನದಲ್ಲಿ ಜನ ಎದ್ದು ಮತ್ತೆ ತಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಸಂದರ್ಭ ಅದ. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ದಿನ ಏನಪ್ಪ ಅಂದ್ರೆ ತಮ್ಮ ಬಹುಮತ ಅದ ತಿಳ್ಕೊಂಡು ದಿನ ಒಂದು ಕಾನೂನು ತರೋದು ಸರಿಯಲ್ಲ. ಹೀಗಾಗಿ BJP ಸರ್ಕಾರ ಇದನ್ನು ನಿಲ್ಲಿಸಬೇಕು. ರೈತರ ಪರವಾಗಿ, ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ ಸರ್ಕಾರ ಇರಬೇಕಂತ ಹೇಳಿ ನಾನು ಮಾತನ್ನು ಮುಗಿಸುತ್ತೇನೆ. MB ಮಾಡಿಂಗ್ JD ಜಿಲ್ಲಾ ವಕ್ತಾರ ವಿಜಯಪುರ.